यूट्यूब वीक्षकरेल्लरिगू जय श्रीनिवासन गुरुजी हृदयपूर्वकवाद नमस्कार वीक्षकरे तम्मेल्लरिगू कालनिर्णय कार्यक्रम के स्वागत सुस्वागत गुरु ब्रह्मा गुरु विष्णु गुरुर देव महेश्वर गुरु साक्षात् परब्रह्मा तस्मै श्री गुरवे नमः गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः जय गुरुदेव जय सिद्धि विनायक जय शरभेश्वर जय आदिपराशक्ति जय काद्री लक्ष्मी नृसिंह जय श्री कृष्ण जय हनुमान जय श्री राम आरामे स्नितर हुषारीरा इवत ना मतडक विषय ऐसे दिन भविष्य बेहे कूड़े तवेल जय श्रीनिवासन टी वि यूट्यूब चानल सब्सक्रेबी नम एडियो लाइक एला वीडियो तमदे कमेंट तपदे अंत हेल्ता वीडियो होगणवा बनी इवत्तु 23ने तारीख जून 2023 23 अंदरे 2 प्लस 3 5 5 प्लस 6 11 11 प्लस 1 7 18 1 8 9 इवत्तु शुक्रवार सो जन्म संख्ये 5 भविष्य संख्ये 9 बुध मत्ते मंगल आपोजिट ग्रहगळे आदरू परवागिल्ल वार शुक्रवार इदे सो इवत्तु ना कामन गेळेदु 5 14 23 बरो तारीख आगबहुदु 5 बरो यावदे डेस्टिनी नंबर फ्यूचर नंबर अंतीवल्ल अदरल्लि मदुवे मात्र माड्कोबेडि अंत तुंबा मुख्यवागि वार्निंग प्रति तिंगळल्लू 5 बरुत्ते निमगे 5 14 23 ओंदु तिंगळिगे 3 अंद्रे ओंदु वर्षक्के 12 आयितु ए 12 हां करेक्ट इल्ल इल्ल 36 36 5 बरो दिनांकगळल्लि मदुवे माड्कोंडवरु यारे आगलि जनवरी डिसेंबर वर्गू नोड़ी मक्कळागिरल्ल मक्कळागोदक्के तिप्पुरलाग हाकिर्तारे टेस्ट बेबी सवियु माड्कोळ्ळोदु सरेगटेड मदर माड्कोळ्ळोदु ऐनेनो कष्टपट्टु अंगु केलवरिगादरे एरडल्लरि मूरु हेण्णु मक्कळु आगिबिट्टिर्तवे ओंदु गंडु मगु आगल्ल इन केस इब्बरु हेण्णु मक्कळ नंतर ओंदु गंडु मगु आयितु अंत इट्कोळ्ळि अवनु नोड्रे हेण्णु मक्कळिगिंत तुंबा वीक आगिबिडोदु मेंटली फिसिकली हैंडिकैप्ड चाइल्ड्स गंड हेंडति दूर दूर आ ट्रेजडि अय्यो अदु हेळ्कोळ्ळोकागल्ल रि माडिदवर पाप आडिदवर बायल्लि अंत ಈ 5 14 23 ತಾರೀಕು ಮದುವೆ ಮಾಡ್ಕೊಂಡು ಕಷ್ಟಪಡೋರ್ದನ್ನ ಹೇಳಿದ್ರೆ ಮಾಡ್ಕೊಂಡ್ರದ ಅವರು ಹೇಳಿದಕ್ಕೆ ನಮಗೆ ಪಾಪ ಸುತ್ತಕೊಂಡ್ತು ಅನ್ನೋಷ್ಟು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ ಪಾಪ ಹೇಳದೇ ಇರಕ್ಕಾಗತ್ತೆಯೇ ಗುರುಗಳಾದ್ಮೇಲೆ ಹೇಳಬೇಕು ಇದೆಲ್ಲ ಮಾರ್ಗದರ್ಶನ ಕೊಡಬೇಕಷ್ಟೇ ಏನಿಲ್ಲ ರೀ ಇದನ್ನು ಚಾಲೆಂಜ್ ಯಾರು ಮಾಡೋಕ್ಕಾಗಿಲ್ಲ ಅದೇನೇನೋ ಪೌರೋಹಿತ್ಯ ರೀತಿಯಾಗಿ ಮೂರುತ ರೀತಿಯಾಗಿ ಪಂಚಾಂಗದ ರೀತಿಯಾಗಿ ಡೇಟ್ಸಲ್ಲಿ ಕೊಡ್ತಾ ಇರ್ಬೋದು ಮದುವೆ ಡೇಟು ನೀ ಒಂದೇ ಒಂದು ಸ್ಕ್ರೂಟಿನಿ ಮಾಡಿ ನೋಡಿಬಿಟ್ರೆ ಸಾಕು ಆಯ್ತ್ರಿ ನನ್ನ ಹತ್ರ ಆಲ್ಮೋಸ್ಟ್ ಇವತ್ತುವರೆಗೂ ಒಂದು 20 ವರ್ಷದ ಡೇಟಾ ಬೇಸ್ ಇದೆ ಆ ಡೇಟಾ ಬೇಸ್ ಅಲ್ಲ ಬೇಕಾದ್ರೆ ನಮ್ಮ ಆಫೀಸಲ್ಲಿ ಬಂದು ನೀವು ಚೆಕ್ ಮಾಡ್ಕೊಂಡು ಹೋಗಿ ಈ ತಾರೀಕಲ್ಲಿ ಮದುವೆ ಮಾಡ್ಕೊಂಡಿರೋದೆಲ್ಲ ಇದೇ ಕಥೆನೇ ಆಗಿರ್ತದೆ 10% ಇರ್ತಾರೆ ರೀ ಅವ್ರ ಅದೃಷ್ಟವೇ ಬೇರೆ ರೀ ಟ್ರೈನ್ ಕೆಳಗಡೆ ಬಿದ್ದರೂ ಕೂಡ ಬದುಕ್ಬಿಟ್ಟು ಬಂದುಬಿಡ್ತಾರೆ ಟ್ರೈನ್ ಕೆಳಗಡೆ ಬಿದ್ದುಬಿಟ್ಟು ಬದುಕ್ಬಿಟ್ಟು ಬರ್ತಾರೆ ಚಿರಂಜೀವಿಗಳು ಇರ್ತಾರೆ ಕೆಲವರು ಮೃತ್ಯುಂಜಯರು ಆದರೆ ಎಲ್ರಿಗೂ ಆಗಲ್ಲ 90% ನಾನು ಹೇಳಿರೋ ಪ್ರಾಬ್ಲಮ್ ಇರ್ತಾರೆ ಅಂದರೆ ಮದುವೆ ಒಂದನ್ನು ಬಿಟ್ಬಿಡಿ ಇನ್ನು ಮಿಕ್ಕಿದ್ದು ಏನಾದರೂ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮಿಂದ ಒಂದು ಜೀವನ ಮುಂದುವರಿಬೇಕು ಹೊರತು ಈ ಥರ ತೊಂದರೆಗೆ ಸಿಕ್ಕಾಕೋಬಾರ್ದು ಅದೊಂದೇ ವೀಕ್ನೆಸ್ ಸೊ ಇವತ್ತು ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡುವ 1 10 19 28 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ ಬುಧಾದಿತ್ಯ ಯೋಗ ಉಂಟಾಗೋ ದಿನ ಏನೇನು ಬಿಸ್ನೆಸ್ ಕೆಲಸಕಾರ್ಯಗಳಿದೆಯೋ ಎಲ್ಲವನ್ನು ಪ್ರಾರಂಭಿಸಿ ಒಂದು ಪ್ರಾರಂಭಿಸಿದ್ರೆ 100 ಆಗುತ್ತೆ ಅಷ್ಟು ಲಾಭ ಬರುತ್ತೆ ಚೆನ್ನಾಗಿರುತ್ತೆ ಒಳ್ಳೆ ದಿನ ಅಕ್ಷಯ ತೃತೀಯ ಥರ ಒಳ್ಳೆ ದಿನ ಅನ್ಕೊಳ್ಳಿ ಬಿಸ್ನೆಸ್ಸು ಕೆಲಸ ಮಾಡೋರಿಗೆ ಯಾಕಂದರೆ 5 & 9 ಕಾಂಬಿನೇಷನು ಬುಧ ಮತ್ತು ಮಂಗಳ ಗ್ರಹ ಯಾವತ್ತರಿ ಸೂರ್ಯನಿಗೆ ತೊಂದರೆ ಕೊಡ್ತದೆ ಸೂಪರಾಗಿರುತ್ತೆ ಮಾಡಿ ಶುಕ್ರವಾರ ಬೇರೆ ಆಮೇಲೆ 2 11 20 29 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರ ಸೊ ಇವತ್ತು ಬುಧ ಗ್ರಹ ತುಂಬ ಒಳ್ಳೆಯದಾಗುತ್ತೆ ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ ಡೆಸ್ಟ್ ನಂಬರ್ 9 ಇರೋದ್ರಿಂದ ನೋ ಪ್ರಾಬ್ಲಮ್ ರುಟೀನ್ ಕಲ್ಸ್ಕೊಂಡು ಮಾಡಿ ಎಲ್ಲ ಕೆಲಸ ಮಾಡಿ 3 12 21 30 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಬುಧ ಗ್ರಹ 23 ತೊಂದರೆ ಕೊಡುತ್ತೆ ಗುರುಗೂ ಬುಧನಿಗೂ ಆಗಲ್ಲ ಅಂದರೆ ಇವತ್ತು ರುಟೀನ್ ಕೆಲಸಗಳನ್ನ ಮಾಡಿ ತುಂಬ ಇಂಪಾರ್ಟೆಂಟ್ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ತುಂಬ ತುಂಬ ಉತ್ತಮ ನೀವಿವತ್ತು ದಿಕ್ಕು ಅಂತ ಹೇಳುವಾಗ ಪೂರ್ವ ದಿಕ್ಕನ್ನು ಬಳಸಿ ಪೂರ್ವ ದಿಕ್ಕನ್ನು ಬಳಸಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಯಾಕಂದರೆ ನೀವು ಗುರುಗ್ರಹ ಪೂರ್ವ ದಿಕ್ಕನ್ನು ಬಳಸಿದ್ರೆ ಸೂರ್ಯ ಸ್ವಲ್ಪ ಹೆಲ್ಪ್ ಆಗುತ್ತೆ 4 13 32 31 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ ಇವತ್ತು 23 5 ಸ್ವಲ್ಪ ಟೆನ್ಷನ್ ಕೊಡ್ಬೋದು ಅದರಿಂದ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ರುಟೀನ್ ಕೆಲಸ ಮಾಡ್ಕೊಂಡು ಹೋಗ್ರಿ ಸ್ವಲ್ಪ ಒಳ್ಳೆಯದಾಗೋದಕ್ಕೆ ನೀವು ಅಷ್ಟೇ ಪೂರ್ವ ದಿಕ್ಕನ್ನೇ ಬಳಸಿ ಇವತ್ತು
ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ. ಇವತ್ತು ಬುಧಗ್ರಹ, ವಾರ ನೋಡಿದ್ರೆ ಶುಕ್ರ, ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ. ದುಡ್ಡು ಕಾಸು ಎಲ್ಲದರಲ್ಲಿ ನೀವು ಅಂದ್ಕೊಂಡಿದ್ದಕ್ಕೆ ಎರಡಕ್ಕೆ ನಾಲ್ಕರಷ್ಟು, ನಾಲ್ಕಕ್ಕೆ ಎಂಟರಷ್ಟು, ಎಂಟಕ್ಕೆ ಹದಿನಾರರಷ್ಟು ಲಾಭ ಬರ್ತಕ್ಕಂಥ ದಿನ ಎಲ್ಲ ಒಳ್ಳೆಯದಾಗುತ್ತೆ, ಯಾವ ಪರಿಹಾರ ಬೇಡ. ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ. ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಬುಧಗ್ರಹ, ಬುಧ ಆದಿತ್ಯ ಯೋಗ. ವಾರದಲ್ಲಿ ಬೇರೆ ಶುಕ್ರ, ಬುಧ ಆದಿತ್ಯ ಯೋಗ ಅಂತೀನಿ, ಲಕ್ಷ್ಮೀನಾರಾಯಣ ಯೋಗ. ನೀವು ಇಪ್ಪತ್ತ್ಮೂರು ತಾರೀಕು ಇಪ್ಪತ್ತ್ಮೂರು, ನೀವು ಹುಟ್ಟಿರೋದು ಆರು, ಆರು ಅಂದರೆ ಶುಕ್ರ, ಶುಕ್ರ ಅಂದರೆ ಲಕ್ಷ್ಮಿ, ಇಪ್ಪತ್ತ್ಮೂರು ಅಂದರೆ ಐದು, ಬುಧ ನಾರಾಯಣ ಲಕ್ಷ್ಮೀನಾರಾಯಣ ಯೋಗ. ವಾರನೂ ಶುಕ್ರ ಬಂದಿದೆ, ಲಕ್ಕು ಲಕ್ಕು. ಅದರಿಂದ ಯಾವ ಪರಿಹಾರಗಳು ಮಾಡ್ಕೊಳ್ಳೋದು ಬೇಡ. ಏನೇನು ಕೆಲಸ ಪೆಂಡಿಂಗ್ ಇಟ್ಟಿದ್ರೋ ಇದುವರೆಗೂ, ಎಷ್ಟೋ ಸರಿ ಟ್ರೈ ಮಾಡಿ ಆಗಿರಲಿಲ್ಲ ಗುರುಜಿ ಅನ್ನೋದನ್ನು ಇವತ್ತು ಪ್ರಾರಂಭಿಸ್ಬಿಡಿ. ನೀವು ಒಂದು ಪ್ರಾರಂಭಿಸಿದ್ರೆ ಹತ್ತಾಗುತ್ತೆ, ಹತ್ತಾದರೆ ನೂರಾಗುತ್ತೆ. ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಇವತ್ತು ನೋಡಿದ್ರೆ ಬುಧಗ್ರಹ, ನೋ ಪ್ರಾಬ್ಲಮ್, ಒಂಥರ ನ್ಯೂಟ್ರಲ್ ಡೆಸ್ಟಿನಿ ನಂಬರ್ ಅಷ್ಟಿರುತ್ತೆ. ಅಂದರೆ ರುಟೀನ್ ಕೆಲಸಗಳನ್ನ ಮಾಡ್ಕೊಂಡೋಗಿ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಇವತ್ತು ಸೌತ್ ಈಸ್ಟ್ ಕಾರ್ನರ್ನ ನೀವು ಬಳಸಿದ್ರೆ ಒಳ್ಳೆಯದಾಗುತ್ತೆ ದಿಕ್ಕುಗಳಲ್ಲಿ. ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಇವತ್ತು ಇಪ್ಪತ್ತ್ಮೂರು ಬುಧಗ್ರಹ, ತುಂಬ ಒಳ್ಳೆಯ ದಿನ. ಬುಧ ಶನಿಗ್ರಹ ಜೊತೆಗೆ ತುಂಬ ಒಳ್ಳೆಯದಾಗುತ್ತೆ, ಸಕ್ಸಸ್ ಚೆನ್ನಾಗಿದೆ. ಅದರಿಂದ ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸಗಳು ನಡ್ಕೊಂಡೋಗುತ್ತೆ, ಒಳ್ಳೆಯದಾಗುತ್ತೆ, ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಇವತ್ತು ಬುಧಗ್ರಹ, ಡೆಸ್ಟಿನಿ ನಂಬರ್ ನೈನ್ ಇರೋದ್ರಿಂದ ಪರವಾಗಿಲ್ಲ, ಇವತ್ತು ನ್ಯೂಟ್ರಲ್ ಆದಂಥ ದಿನ, ಸ್ವಲ್ಪ ಸುಮಾರಾಗೆ ನಡ್ಕೊಂಡೋಗುತ್ತೆ. ಸೊ ಇನ್ನೂ ಸ್ವಲ್ಪ ಬೆಟರ್ಮೆಂಟ್ಗೆ ನೀವು ಯಾವತ್ತೂ ಅಷ್ಟೇ ಇವತ್ತು ಒಂದು ನಾರ್ತ್ ಈಸ್ಟ್ ಕಾರ್ನರ್ ದಿಕ್ಕನ್ನ ಬಳಸೋದು ಸ್ವಲ್ಪ ಒಳ್ಳೆಯದು. ಇಂಪಾರ್ಟೆಂಟ್ ಕೆಲಸ ಪೋಸ್ಟ್ಪೋನ್ ಮಾಡಿಕೊಂಡು ರುಟೀನ್ ಕೆಲಸ ಮಾಡ್ಕೊಂಡೋಗಿ ಒಳ್ಳೆಯದಾಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರಿಗಳನ್ನ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.